ಹಾಸನಾಂಬ ಜಾತ್ರಾ ಮಹೋತ್ಸವ ಶಕ್ತಿ ದೇವತೆಯ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು, ಜಿಲ್ಲಾಡಳಿತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು. ಅರಕಲಗೂಡು ಅಂಬೇಡ್ಕರ್ ಶಾಲೆಯಲ್ಲಿ ಬರೀ ಕೊರತೆಗಳು, ಮಕ್ಕಳ ಆರೋಗ್ಯದ ಬಗ್ಗೆ ಆತಂಕದಲ್ಲಿರುವ ಪೋಷಕರು, ಎಲ್ಲ ಸರಿಯಾಗಿದೆ ಎನ್ನುವ ಶಾಲಾ ಮುಖ್ಯಸ್ಥರು. ಬೇಲೂರಿನಲ್ಲಿ ಸ್ವಚ್ಛತಾ ಅಭಿಯಾನ, ಸುಮಾರು 70 ಲಕ್ಷ ವೆಚ್ಚದಲ್ಲಿ ಕಸ ಹಾಕಲು ಕಟ್ಟಡ ಮತ್ತು ಸ್ಥಳ ನಿಗದಿ. ಹಾಸನಾಂಬೆ ಜಾತ್ರಾ ಮಹೋತ್ಸವದ 5ನೇ ದಿನವಾದ ಸೋಮವಾರ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಶಕ್ತಿ ದೇವತೆಯ ದರ್ಶನ ಪಡೆದು ಪುನೀತರಾದರು. ಪ್ರತಿ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ದೇವಿಯ ದರ್ಶನಕ್ಕೆ ಬರುತ್ತಿರುವ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಎನ್ನಲಾಗುತ್ತಿದೆ. ಹಾಸನಾಂಬೆ ದೇವಾಲಯಕ್ಕೆ ಗರ್ಭಗುಡಿ ಬಾಗಿಲು ತೆರೆದು ಇಂದಿಗೆ 5ನೇ ದಿನ. ಇಂದು ಸೋಮವಾರವಾದ್ದರಿಂದ ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ಸಾಗಿ ದೇವಿಯ ದರ್ಶನ ಪಡೆದರು. ಇಂದು ಹೆಚ್ಚಿನ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಆದರೆ ಮಧ್ಯಾಹ್ನದವರೆಗೆ ದೇವಸ್ಥಾನಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಭಕ್ತರು ಆಗಮಿಸಲಿಲ್ಲ. ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅನಾನುಕೂಲವಾಗದಂತೆ ವ್ಯವಸ್ಥೆ ಜೊತೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿದಿನ ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದೇವಿಗೆ ಮಡಿವಾಳ ಸಮುದಾಯದವರು ಪೂಜೆ ಸಲ್ಲಿಸುವುದು ಪ್ರತೀತಿಯಾಗಿದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ದರ್ಶನ ಪ್ರಾರಂಭವಾಗಲಿದ್ದು ಮಧ್ಯಾಹ್ನ 1ರಿಂದ 3ರವರೆಗೆ ದೇವಿಗೆ ನೈವೇದ್ಯ ಪೂಜಾ ಕೈಂಕರ್ಯಗಳು ನೆರವೇರುತ್ತದೆ. ಒಟ್ಟಿನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಭಕ್ತರ ಸಂಖ್ಯೆ ಕ್ಷೀಣಿಸಿರುವುದರಿಂದ ದೇವಾಲಯಕ್ಕೆ ಬರುವ ಆದಾಯ ಕಡಿಮೆಯಾಗುವ ನಿರೀಕ್ಷೆ ಇದೆ. ಪ್ರತಿ ವರ್ಷ ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸುತ್ತಿದ್ದ ಭಕ್ತರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದು ಸಾಮಾನ್ಯ ಸಂಗತಿಯಾಗಿತ್ತಾದರೂ ಈ ಬಾರಿ ಇದು ವ್ಯತಿರಿಕ್ತವಾಗಿದೆ. ಜಿಲ್ಲಾಧಿಕಾರಿ ಆರ್ ಗಿರೀಶ್ ನೇತೃತ್ವದಲ್ಲಿ ಕೈಗೊಂಡಿರುವ ಹಲವು ಕಾರ್ಯಗಳು ಹಾಗೂ ಭಕ್ತರಿಗೆ ಎಲ್ಲಿಯೂ ಸಮಸ್ಯೆಯಾಗದಂತಹ ವಾತಾವರಣ, ವ್ಯವಸ್ಥೆಗಳಿಂದ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರು ದೇವಿಯ ದರ್ಶನವನ್ನು ಮುಗಿಸಿಕೊಂಡು ಜಿಲ್ಲಾಡಳಿತದ ಬಗ್ಗೆ ಮುಕ್ತ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ಹಿರಿಯ ನಾಗರಿಕರು, ಅಂಗವಿಕಲರು ಸೇರಿದಂತೆ ಸಾಮಾನ್ಯ ಕ್ಯೂನಲ್ಲಿಯೂ ಬೇಗ ಬೇಗ ದರ್ಶನವಾಗುತ್ತಿರುವುದು ಪ್ರಶಂಸೆಗೆ ಮೂಲ ಕಾರಣವಾಗಿದೆ. ಮಹೋತ್ಸವ ಇನ್ನೂ 7 ದಿನ ಬಾಕಿ ಇದೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಸೋಮವಾರ ಮತ್ತೆ ಕೆಲ ಹಿತೈಷಿಗಳೊಂದಿಗೆ ಹಾಸನಾಂಬೆ ದೇವಿ ದೇಗುಲಕ್ಕೆ ಭೇಟಿ ನೀಡಿ ಪೂಜಾ ಕಾರ್ಯವನ್ನು ನೆರವೇರಿಸಿದರು. ಚಿತ್ರನಟಿ, ವಿಧಾನ ಪರಿಷತ್ ಮಾಜಿ ಸದಸ್ಯೆ ತಾರಾ ಅನುರಾಧ ಸೋಮವಾರ ನಗರದ ದೇವತೆ ಹಾಸನಾಂಬೆಯ ದರ್ಶನ ಪಡೆದರು. ದರ್ಬಾರ್ ಗಣಪತಿಗೆ ನಮಿಸಿ ಸಿದ್ದೇಶ್ವರ ಸ್ವಾಮಿ ದೇಗುಲದಲ್ಲಿ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಬೇಡಿಕೊಂಡಿದ್ದನ್ನು ತಾಯಿ ಹಾಸನಾಂಬೆ ಈಡೇರಿಸಿದ್ದಾಳೆ. ಆಕೆಯ ಮೇಲೆ ನನಗೆ ನಂಬಿಕೆ ಇದೆ. ಈ ಬಾರಿಯೂ ವೈಯಕ್ತಿಕ ಹಾಗೂ ದೇಶದ ಒಳಿತಿನ ಬಗ್ಗೆ ಬಹಳ ಕೇಳಿಕೊಂಡಿದ್ದೇನೆ. ಕಳೆದ ವರ್ಷ ವೈಯಕ್ತಿಕ ಕಾರಣಗಳಿಂದ ಬಂದಿರಲಿಲ್ಲ, ಆದ್ದರಿಂದ ನನಗೆ ಬಹಳ ಬೇಜಾರಾಗಿತ್ತು. ಅಷ್ಟಮಿ ದಿನ ಬಂದಿದ್ದು ಖುಷಿ ತಂದಿದೆ ಎಂದರು. ಇಲ್ಲಿ ದೇವಿಯ ಜೊತೆಗೆ ಸಾಕಷ್ಟು ಅಭಿಮಾನಿಗಳನ್ನು ಕಂಡಿದ್ದೇನೆ. ತಾಯಿ ಎಲ್ಲರನ್ನೂ ಕಾಪಾಡುತ್ತಾಳೆ ಎಂದರು. ನನಗೇನೋ ಒಂದು ರೀತಿ ಆ ವರ್ಷ ಇಡೀ ಏನೋ ಕಳ್ಕೊಂಡಂಗೆ ಆಗ್ತಿತ್ತು. ಅಯ್ಯೋ, ನಾನು ಹಾಸನಾಂಬೆಗೆ ಹೋಗಲಿಲ್ಲ, ಇಡೀ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಹಾಸನಾಂಬೆಯ ದರ್ಶನದ ಬಗ್ಗೆ ಎಲ್ಲ ಓದ್ತಿರ್ಬೇಕು. ಅಯ್ಯೋ, ನಾನು ಹೋಗಲಿಲ್ಲ, ನಾನು ಹೋಗೋಕ್ಕಾಗಲಿಲ್ಲ ಅಂತ ಒಂದು ಕೊರಗು ಇತ್ತು. ಆದರೆ ಇವತ್ತು ನೋಡಿ, ಇವತ್ತು ನನಗೆ ನನ್ನ ಅದೃಷ್ಟ ಅಂತ ಭಾವಿಸ್ತೇನೆ. ಇವತ್ತು ಅಷ್ಟಮಿ, ಅಷ್ಟಮಿ ದಿನ ತಾಯಿಯ ದರ್ಶನ ಮಾಡೋದು ಭಾಳ ಒಳ್ಳೆಯದು ಅಂತ ಎಲ್ಲ ತಿಳಿದವ್ರಿಗೆ ಹೇಳ್ತಾರೆ. ನನಗೆ ಗೊತ್ತಿಲ್ಲದ ಹಾಗೇ ಇವತ್ತು ಇವತ್ತು ಹೋಗೋಣ ಅಂತೇಳಿ ಇವತ್ತು ಅಂದ್ಕೊಂಡು ಬಂದೆ. ಎಲ್ಲ ಫೋಟೋ ಕೈಯಲ್ಲಿ ಅಂಗೈಯಲ್ಲಿ ಸೆಲ್ಫಿ ಇರೋದ್ರಿಂದ, ಫೋಟೋಗಳಿರೋದ್ರಿಂದ ನನಗೆ ಹೆಚ್ಚು ಹೊತ್ತು ಕಾಲ ದೇವ್ರ ಹತ್ರ ಇರುವಂಥ ಸೌಭಾಗ್ಯ ಅವರು ಕೂಡ ಕಲ್ಪಿಸ್ಕೊಟ್ರು. ನಮಗೇನು ವಿಶೇಷ ಪ್ರಾರ್ಥನೆ? ಭಾಳ ಇದ್ದಾವೆ ವಿಶೇಷ ಪ್ರಾರ್ಥನೆ, ವೈಯಕ್ತಿಕವಾಗೂ ಇದೆ, ಮತ್ತು ದೇಶದ ಬಗ್ಗೆ ಮತ್ತು ರಾಜ್ಯದ ಬಗ್ಗೆಯೂ ಇದೆ. ಅದೆಲ್ಲವೂ ಆ ತಾಯಿ ನೆರವೇರಿಸ್ತಾನಂತ ಭಾವಿಸಿದ್ದೀನಿ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಏನು ಕೇಳ್ಕೊಂಡೆ ಅದಾಗಿತ್ತು. ಅದರಿಂದ ಆ ತಾಯಿಗೆ ಬಹಳ ನಂಬಿಕೆ ಇದೆ. ಯಾಕಂತಂದರೆ ತಾಯಿಯ ದರ್ಶನ ಕೊಡೋದೇ ವರ್ಷಕ್ಕೆ ಒಂದೊಂದು ಸತಿ 9 ದಿನ, ಒಂದೊಂದು ಸತಿ 12 ದಿನ ಮ್ಯಾಕ್ಸಿಮಮ್. ಹಾಗೆ ಒಂದೊಂದು ಸತಿ ನಕ್ಷತ್ರ ಅದು ನೋಡಿಕೊಂಡು ಅದು 9 ದಿನಕ್ಕೆ ಬಾಗಿಲಾಕುವಂಥದ್ದು ಪ್ರಮೇಯಗಳಿದ್ದಾವೆ. ಸಚಿವ ಈಶ್ವರಪ್ಪ ಹಾಸನಾಂಬೆಯ ದರ್ಶನ ಪಡೆದ ನಂತರ ಮಾತನಾಡಿ, ನಾಡಿನ ಸಮಸ್ತ ಜನರಿಗೆ ದೇವಿ ಒಳಿತು ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಎಂದರು. ಹಾಸನದ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದು ರಾಜ್ಯದಲ್ಲಿರುವಂತಹ ಜಲಪ್ರಳಯವನ್ನು ಸುಧಾರಿಸಿದ ಒಂದು ಶಕ್ತಿ ಸಾಮಾನ್ಯ ಜನರಿಗೆ, ಸರ್ಕಾರಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅನ್ನೋಂಥ ಬೇಡ್ಕೊಂಡು ಬಂದಿದ್ದೇವೆ. ಜನರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಳೆ ಬಂದು ಅದ್ರ ಮುಖಾಂತರ ರೈತರು ನೆಮ್ಮದಿಯಿಂದ ಬದುಕ ದಿಕ್ಕಲ್ಲಿ ರಾಜ್ಯದಲ್ಲಿ ಅನುಕೂಲ ಆಗಲಿ ಅಂತೇಳಿ ತಾಯಿ ಹಾಸನಾಂಬೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ನಾನು ಖಂಡಿತ ಆ ತಾಯಿ ಆಶೀರ್ವಾದ ಫಲ ಕೊಡುತ್ತೆ, ರಾಜ್ಯಕ್ಕೆ, ದೇಶಕ್ಕೆ, ರೈತರಿಗೆ ಒಳ್ಳೆಯದಾಗುತ್ತೆ ಅಂತ ವಿಶ್ವಾಸ ನಮಗಿದೆ. ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಕುಟುಂಬದ ಸದಸ್ಯರ ಜೊತೆಗೆ, ಸ್ನೇಹಿತರ ಜೊತೆಗೆ,
ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಬಂದು ಹಾಸನಾಂಬ ತಾಯಿಯ ದರ್ಶನವನ್ನು ಪಡ್ಕೊಂಡ್ಬಂದಿದ್ದಾರೆ. ಆ ತಾಯಿ ಆಶೀರ್ವಾದ ಸಿಕ್ಕಿದೆ ಅನ್ನೋದು ವಿಶ್ವಾಸ. ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ವ್ಯಕ್ತಿಗಳ ಬಗ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ರಲ್ಲ ಅಂತ ನಿಮ್ಮ ಅವ್ರ ಬಗ್ಗೆ ನಮ್ಗೆ ಸಾಕಷ್ಟು ಗೌರವ ಇಡೀ ದೇಶದ ಜನಕ್ಕಿದೆ. ಯಾರೋ ಒಬ್ಬರು ಇಬ್ಬರು ಸೂರ್ಯನ ಕಂಡು ಉಗಿದ್ರೆ ಸೂರ್ಯನಿಗೇನೂ ಆಗಲ್ಲ, ಈ ವ್ಯಕ್ತಿಗಳ ಮೇಲೇ ಅದು ಬಂದು ವಾಪಸ್ ಬೀಳುತ್ತೆ. ಸಾವರ್ಕರ್ ಇರಲಿ, ಸಿದ್ದರಾಮಯ್ಯ ಇರಲಿ, ದಿನೇಶ್ ಗುಂಡೂರಾವ್ ಇರಲಿ, ಇಂಥ ವ್ಯಕ್ತಿಗಳೇನೋ ಮಾತಾಡ್ತಿದ್ರು ಅಂದರೆ ದೇಶದ ಜನನೇ ಅವ್ರಿಗೆ ಟೀಕೆ ಮಾಡ್ತಿದ್ದಾರೆ. ಅವ್ರು ಕಾಂಗ್ರೆಸ್ ಅಂತಲೂ ನಾನು ಹೇಳಕ್ ಇಷ್ಟಪಡಲ್ಲ, ಅನೇಕ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ನನಗೆ ಓಟು ಕೊಡಿ ಅಂತ ಜನರಲ್ಲಿ ಕೇಳುತ್ತೇನೆ. ತಾಯಿ ಹಾಸನಾಂಬೆ ಏನು ಮಾಡುತ್ತಾಳೋ ಕಾದು ನೋಡೋಣ ಎಂದು ಅನರ್ಹಗೊಂಡಿರುವ ಶಾಸಕ ಎಚ್ ವಿಶ್ವನಾಥ್ ಹೇಳಿದರು. ಹಾಸನಾಂಬೆ ದೇವಿ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, 17 ಜನ ಅನರ್ಹ ಶಾಸಕರಿಗೆ ಸುಪ್ರೀಂಕೋರ್ಟ್ನಲ್ಲಿ ನ್ಯಾಯ ಸಿಗುವ ವಿಶ್ವಾಸವಿದೆ. ಮಾಜಿ ಸಚಿವ ಸಾರಾ ಮಹೇಶ್ ಹಾಗೂ ನನ್ನ ನಡುವಿನ ಆಣೆ ಪ್ರಮಾಣದ ವಿಚಾರ ಮುಗಿದ ಅಧ್ಯಾಯ ಎಂದರು. ಮಾತಾಡಲಿ ಅಂತ ಕೈಯಲ್ಲಿ ಮಾತಾಡುವಾಗ ಅದನ್ನು ಉದ್ದೇಶದಲ್ಲಿ ಮಾತಾಡ್ತಾರೆ, ಸಾಫ್ಟಾಗಿ ಮಾಡ್ತಾರೆ, ಗಲಾಟೆ ಅಂತ ಹೇಳಲಿಕ್ಕೆ ಮಾತು ಖಂಡಿತವಾಗಿ ಸರಿ. ನೀವೇನು ತೀರ್ಮಾನ ಮತ್ತು ನಿಮಗೇನು ದೌರ್ಜನ್ಯಗಳು ಅವಮಾನಗಳು ಆಗಿದೆ ಅದನ್ನು ತಾವು ಕಾಯ್ದು ಸಮಯದಲ್ಲಿ ತಗೊಂಡಿಲ್ಲ. ಬಟ್ ನನ್ನ ಒಪ್ಪಿಗೆ 17 ಜನ ಶಾಸಕರು ತೆಗೆದುಕೊಂಡಂಥ ತೀರ್ಮಾನ ಸರಿ ಅಂತಕ್ಕಂಥ ಮಾತು. ಅರಕಲಗೂಡು ಪಟ್ಟಣದ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮೂಲ ಸೌಕರ್ಯಗಳು ಇಲ್ಲವೆಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಖಾಸಗಿ ಕಟ್ಟಡದಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯನ್ನು ಪ್ರಾರಂಭಿಸಲಾಗಿದ್ದು ಸುಮಾರು 150 ಮಕ್ಕಳಿದ್ದಾರೆ. 63 ಜನ ಹೆಣ್ಣು ಮಕ್ಕಳು ಇದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದರು. ಆ ಕಟ್ಟಡದಲ್ಲಿ ನಮ್ಮ ಮಕ್ಕಳಿಗೆ ಮೂಲ ಸೌಕರ್ಯಗಳು ಸಿಗುತ್ತಿಲ್ಲ, ಅಲ್ಲದೆ ನೆಲ ಶಿಥಿಲಗೊಂಡಿದೆ. ಸುತ್ತಮುತ್ತಲಿನ ಕಿಟಕಿಗಳಿಂದ ತಣ್ಣನೆಯ ಗಾಳಿ ಕೂಡ ಬೀಸುತ್ತದೆ. ಮಲಗುವ ಹಾಸಿಗೆ ಚಾಪೆಗಳನ್ನು ಕೂಡ ಕೊಟ್ಟಿಲ್ಲ. ಆದ್ದರಿಂದ ನಮ್ಮ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಪೋಷಕರು ತಿಳಿಸಿದರು. ನಮ್ಮ ಮಕ್ಕಳಿಗೆ ಚಾಪೆ ತಟ್ಟೆಗಳನ್ನು ನಾವೇ ಸಹ ತೆಗೆದುಕೊಟ್ಟಿದ್ದೇವೆ. ಆದರೆ ಅಂಬೇಡ್ಕರ್ ವಸತಿಯಿಂದ ಯಾವುದೇ ಒಂದು ಟೂತ್ ಪೇಸ್ಟ್, ಬ್ರಷ್, ಸೋಪು ಬಿಟ್ಟರೆ ಯಾವುದೇ ವಸ್ತುಗಳನ್ನು ಕೊಟ್ಟಿಲ್ಲ ಎಂದು ಪೋಷಕರು ಬೇಸರ ವ್ಯಕ್ತಪಡಿಸಿದರು. ಇಡೀ ನಮ್ಮ ಲೈಫನ್ನೇ ಇಲ್ಲಿ ತ್ಯಾಗ ಮಾಡಕ್ ಸಿದ್ಧವಾಗಿದ್ದೇವೆ. ಮಕ್ಕಳಿಗೋಸ್ಕರ, ಮಕ್ಕಳ ಮುಂದಿನ ಜೀವನದ ಭವಿಷ್ಯ, ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಕಷ್ಟಪಟ್ಟು ಹೋರಾಡ್ತಾ ಇದ್ದೇವೆ. ಏನಿಲ್ಲ, ವಸತಿ ಸೌಕರ್ಯಗಳನ್ನ ಕಲ್ಪಿಸ್ಕೊಡಿ ಸರ್. ಪೊಲೀಸ್ ಹೆಡ್ ಹಾಕೋದು ಅಂದ್ರೆ ಗಾಳಿ ಬೆಳಕಾಡೋದಿಲ್ಲ, ನೀವೇ ನೋಡಿ ಸರ್, ಗಾಳಿ ಬೆಳಕಾಡೋದಿಲ್ಲ, ಮಕ್ಕಳಿಗೆ ವಸತಿ ಇಲ್ಲ, ಕೂತ್ಕೊಂಡು ಓದಕ್ಕೆ ಒಂದು ಸ್ಟ್ಯಾಂಡ್ ಇಲ್ಲ ಸರ್. ಈ ತರ ಇದ್ರಲ್ಲಿ ತಂದು ಮಕ್ಕಳುಗಳನ್ನ ಜೈಲಲ್ಲಿ ಕೂಡ ಕೌನ್ಸೆಲಿಂಗ್ ನಡೆಸ್ಬೇಕಾರೆ ಹೇಳಿದ್ರು ನಮಗೆ, ಬರ್ಗೋರು ಮತ್ತೆ ದೊಡ್ಡ ಮಗ ಎರಡು ಒಂದೇ ಬ್ರಾಂಚಲ್ಲಿ ನಡೀತಿ ಅಂತ. ಒಂದು ಮುರಾಜಿ ದೇಸಾಯಿ ಶಾಲೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ಎರಡು ಒಂದೇ ಕಟ್ಟಡದಲ್ಲಿ ನಡೆಯುತ್ತೆ ಅಂತ ಹೇಳಿದರು. ಆದ ಕಾರಣ ನಾವೆಲ್ಲ ಪೋಷಕರು ಏನು ಮಾಡಿದ್ವಿ, ಅಲ್ಲಿಗೆ ಸೇರಿಸಿದ್ವಿ. ಅಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದು ಪಾಠಶಾಲೆ ಆಗಿರ್ಬೋದು, ಇಲ್ಲ ಶಿಕ್ಷಕರಿಗೆ, ಇಲ್ಲ ಪ್ರಾಂಶುಪಾಲಿಗೆ, ಅದು ಹಂಚಿಕೆ ಅಂತ ಮಾಡಿರೋದು. ಅಲ್ಲಿ ಇವಾಗ ಒಟ್ಟು 11 ಕೊಠಡಿಗಳಿವೆ. ಈಗ ಏಕಾಏಕಿ ಅಂಬೇಡ್ಕರ್ ಶಾಲೆಯನ್ನು ಅರಕಲಗೋಡಿಗೆ ಸರಿ ಇಲ್ಲದ ಕಟ್ಟಡ ಜಾಗಕ್ಕೆ ಬಿಸಾಕಿದೆ. ಖಾಸಗಿ ಕಟ್ಟಡದಲ್ಲಿ ಎಲ್ಲ ಸೌಕರ್ಯಗಳು ಇದೆ, ಅಲ್ಲದೆ ಈ ಕಟ್ಟಡವನ್ನು ಶಾಸಕರಾದ ಎಟಿ ರಾಮಸ್ವಾಮಿ ಮತ್ತು ಅಧಿಕಾರಿಗಳು ವೀಕ್ಷಣೆ ಮಾಡಿ ಸ್ಥಳವನ್ನು ಗುರುತಿಸಿದ್ದಾರೆ. ಆದ್ದರಿಂದ ಮಕ್ಕಳನ್ನು ಈ ಕಟ್ಟಡಕ್ಕೆ ಕರೆತರಲಾಗುತ್ತಿದೆ ಎಂದು ಮುಖ್ಯೋಪಾಧ್ಯಾಯಿನಿ ರೂಪಾ ತಿಳಿಸಿದರು. ಇಲ್ಲಿ ಬಿಳಿ ಅಲ್ಲಿ ಅಂಬೇಡ್ಕರ್ ಶಾಲೆ ಓಪನ್ ಆದಾಗ ತಾತ್ಕಾಲಿಕವಾಗಿ ಅಂತ ಅಲ್ಲಿ ಮಾತ್ರ ಮಾಡಿದ್ದಲ್ಲಿ ಒಂದು ವರ್ಷಕ್ಕೆ ಅಂತ. ಅಲ್ಲಿ 250 ಇರೋ ಮಕ್ಕಳಿಗೆ ಈಗ 400 ಮಕ್ಕಳಾಗಿದ್ದಾರೆ ಸ್ಟ್ರೆಂತು. ಹಂಗಾಗಿ ಮಲಗಕ್ಕೆ ಮತ್ತು ಕ್ಲಾಸ್ ರೂಮಿಗೆಲ್ಲ ತುಂಬ ಹಿಂಸೆ. ಕ್ಲಾಸ್ ರೂಮ್ ಇಲ್ಲದೇ ಟೀಚರ್ಸ್ ಕ್ವಾರ್ಟರ್ಸ್ ಬಿಡಿಸ್ಕೊಂಡು ಇಷ್ಟಿದ್ದವರಿಗೆ ಕ್ಲಾಸ್ ಮಾಡಿದ್ದು ಅಲ್ಲಿ.
ಟೀಚರ್ಸ್ ಅಲ್ಲಿಗೆ ಅಲರ್ಟ್ ಆದಮೇಲೆ ಮಕ್ಕಳನ್ನ ಎರಡು ಮೂರು ದಿನ ಪ್ರೇಯರ್ ಅಲ್ಲೆಲ್ಲ ಕೂರಿಸ್ಕೊಂಡು ಪಾಠ ಮಾಡಿದ್ವಿ. ಹಂಗಾಗಿ ಆ ವಿಚಾರನ ನಮ್ಮ ಡಿ ಡಿ ಆಫೀಸಿಗೆ ಹೇಳಾಯಿತು, ಎಮ್ ಎಲ್ ಎವ್ರಿಗೆ ಹೇಳಾಯಿತು, ಮತ್ತು ನಮ್ಮ ತಾಲೂಕು ಅಧಿಕಾರಿಗಳಿಗೆ ಹೇಳಿದ್ಮೇಲೆ ಅವರು ಟಿ ಎಸ್ ಡಬ್ಲ್ಯೂ ಓ ಮೇಡಮ್ರು ಓಕೆ ನೋಡಿ ಅಂತ ಹೇಳಿ ಆಲ್ರೆಡಿ ಇಲ್ಲಿ ನೋಡಿದರು ರೆಂಟಿಗೆ ಬಿಲ್ಡಿಂಗ್ ಅಂತ. ಇನ್ನು ಎಮ್ ಎಲ್ ಎವರು ಒಂದು ಎರಡು ದಿನ ಕರ್ಕೊಂಬಂದು ತೋರಿಸಿದ್ವಿ, ಆಯಿತು ಶಿಫ್ಟ್ ಮಾಡಿ ಮಾಡಿ ತಾತ್ಕಾಲಿಕವಾಗಿ ಅಲ್ವ ಒಂದು ಎರಡು ವರ್ಷ ಬಿಲ್ಡಿಂಗ್ ಆಗುತ್ತೆ ಅಂತ ದೊಡ್ಡ ಮಗಿಲ್ ಲ್ಯಾಂಡು ಆಗಿದೆ ನೀರಾವರಿ ಇಲಾಖೆಯಲ್ಲಿ ಮಾಡಿ ಎರಡು ವರ್ಷ ಅಂತ ಹೇಳಿದರು. ಹಾಗಾಗಿ ಇನ್ನು ನಮ್ಮ ಇಲಾಖೆಯಿಂದನೂ ಓಕೆ ಕೊಟ್ಟರು, ಡಿ ಡಿ ಆಫೀಸಿಂದನೂ ಓಕೆ ಕೊಟ್ಟರು, ಹಂಗಾಗಿ ಸ್ಕೂಲ್ನ ಇದಕ್ಕೆ ಶಿಫ್ಟ್ ಮಾಡಿದ್ವಿ. ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಖ್ಯಾತಿಯನ್ನು ಉಳಿಸಿಕೊಂಡಿರುವ ಹಾಸನ ಜಿಲ್ಲೆಯ ಹೆಸರಾಂತ ಗಣಿತಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಡಾಕ್ಟರ್ ಲೋಕೇಶ್ ಅವರ ಅಧೀನದಲ್ಲಿ ಸುಜಲಾ ಪಿಯು ಕಾಲೇಜ್ ಕಾರ್ಯನಿರ್ವಹಿಸುತ್ತಿದೆ. 2019-20 ಸಾಲಿನ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಎಸ್ಎಸ್ಎಲ್ಸಿ ಅಂತಿಮ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಮಕ್ಕಳಿಗೆ ಉಚಿತ ಶಿಕ್ಷಣ, ಸಿಇಟಿ, ನೀಟ್, ಜೆಡಬ್ಲ್ಯೂ, ಸಿಎ ಫೌಂಡೇಶನ್ ನಂತಹ ಪರೀಕ್ಷೆಗಳಿಗೆ ಉಚಿತ ತರಬೇತಿ, ಪ್ರತಿದಿನ ಪ್ರಾರ್ಥನಾ ಕಾರ್ಯದೊಂದಿಗೆ ತರಗತಿ ಆರಂಭ, ಸುಸಜ್ಜಿತ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ. ಮಕ್ಕಳು ತರಗತಿಗಳಿಗೆ ಗೈರು ಹಾಜರಾದಲ್ಲಿ ಪೋಷಕರಿಗೆ ಮಾಹಿತಿ ರವಾನೆ, ಜೊತೆಗೆ ವಿದ್ಯಾರ್ಥಿಗಳ ಪರೀಕ್ಷೆಯ ಅಂಕಗಳನ್ನು ಎಸ್ಎಂಎಸ್ ಮಾಡಲಾಗುವುದು. ಹುಡುಗಿಯರಿಗೆ ಹಾಗೂ ಹುಡುಗರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆಯನ್ನು ಹೊಂದಿದೆ. ಆತ್ಮೀಯ ಪೋಷಕರೇ ಬನ್ನಿ, ಸುಜಲಾ ಪಿಯು ಕಾಲೇಜ್ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಸಂಪರ್ಕಿಸಿ ಸುಜಲಾ ಪಿಯು ಕಾಲೇಜ್, ನಿಯರ್ ಅಪೂರ್ವ ಹೋಟೆಲ್, ನಾರ್ದರ್ನ್ ಎಕ್ಸ್ಟೆನ್ಷನ್, ಹಾಸನ್. ಮೊಬೈಲ್ 9900324364, 8310486799, 7256222214. ವಾವ್, ಗೋಲ್ಡ್ ವೇಟ್ ಕೇಳೆ. ಪ್ರೈಸ್ ಟ್ಯಾಗ್ ಚೆಕ್ ಮಾಡು. ಗೋಲ್ಡ್ ವೇಟ್ ಬೇರೆ, ಪ್ರೆಷರ್ ಸ್ಟೋನ್ಸ್ ವೇಟ್ ಬೇರೆ, ಆಮೇಲೆ ಮೇಕಿಂಗ್ ಚಾರ್ಜಸ್ ಬೇರೆ ಬೇರೆ ಬೇರೆ. ಸೊ ಗೋಲ್ಡ್ ಗೆ ಗೋಲ್ಡ್ ಪ್ರೈಸ್ ಪೇ ಮಾಡಿ. ವಾವ್, ಎಲ್ಲ ಬಿಲ್ ನಲ್ಲೂ ಬರುತ್ತೆ, ಫ್ಯೂಚರ್ ಗೋಸ್ಕರ ಟ್ರಾನ್ಸ್ಪರೆನ್ಸಿ. ಇದು ಮಲ್ಬಾರ್ನ ಪ್ರಾಮಿಸ್. ಇಟ್ಸ್ ಆಲ್ಸೋ ವಾವ್ ಪ್ರಾಮಿಸ್, ಇಸ್ ಎ ಪ್ರಾಮಿಸ್. ಬ್ರೇಕ್ ನಂತರ ಎಚ್ಸಿಎನ್ ನ್ಯೂಸ್ ಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ವಿಜಯದಶಮಿ ಅಂಗವಾಗಿ ಬೇಲೂರು ಪಟ್ಟಣದಲ್ಲಿ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಪಥಸಂಚಲನ ಅದ್ದೂರಿಯಾಗಿ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಮೆರವಣಿಗೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಆರಂಭಗೊಂಡು ಲಕ್ಷ್ಮೀಪುರ, ದೇವಾಂಗ ಬೀದಿ, ಮುಖ್ಯರಸ್ತೆ, ಕನ್ನಿಕಾ ಪರಮೇಶ್ವರಿ ಬೀದಿ, ಹೊಳೆಬೀದಿ, ವೈಕುಂಠ ಬೀದಿ, ಚನ್ನಕೇಶವ ದೇವಾಲಯದ ಮುಂಭಾಗ ಹಾದು ಗುಣಿಕೆರೆ ಬೀದಿಯ ಮೂಲಕ ತೆರಳಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಂತ್ಯಗೊಂಡಿತು. ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಮಳೆ ಸುರಿಯುತ್ತಿದ್ದರೂ ಸಹ ಅದನ್ನು ಲೆಕ್ಕಿಸದೆ ಮಳೆಯಲ್ಲಿಯೇ ನೆನೆದು ಮೆರವಣಿಗೆ ನಡೆಸಿದರು. ನೂರಾರು ಸ್ವಯಂ ಸೇವಕರು ಪಥಸಂಚಲನ ನಡೆಸುವ ಸಂದರ್ಭದಲ್ಲಿ ಗಣವೇಷಧಾರಿಗಳ ಮೇಲೆ ಪುಷ್ಪವೃಷ್ಟಿ ಹಾಕಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯ್, ಆರ್ಎಸ್ಎಸ್ ಪಥಸಂಚಲನ ಆರಂಭಗೊಂಡು 94 ವರ್ಷಗಳು ಕಳೆದಿವೆ. ಇದು ಯಾವುದೇ ಜಾತಿ, ಮತ ಮೇಲು ಕೀಳು ಎಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಸಹ ಗಣವೇಷಧಾರಿಯಾಗಿಯೇ ಬರುತ್ತಾರೆ. ಇಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆಯ ಸಂಘಟನೆ ಇಲ್ಲ. ಈ ಒಂದು ಪಥಸಂಚಲನ ಪ್ರತಿ ತಾಲೂಕಿನಲ್ಲಿ ನಡೆಯುತ್ತಿರುವುದರಿಂದ ಹೆಚ್ಚಿನ ಯುವಜನಾಂಗ ಒಲವು ತೋರುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕೊರಟಿಕೆರೆ ಪ್ರಕಾಶ್, ಹುಲ್ಲಹಳ್ಳಿ ಸುರೇಶ್, ಹೆಚ್ಎಂ ವಿಶ್ವನಾಥ್, ಸ್ವಯಂ ಸೇವಕರಾದ ಮುರಳಿ ಕೃಷ್ಣಮೂರ್ತಿ, ಸಚಿನ್, ಅಭಿಗೌಡ, ಅಮಿತ್ ಶೆಟ್ಟಿ, ಸಂತೋಷ್, ಅನಿಲ್ ಮತ್ತಿತರರು ಗಣವೇಷಧಾರಿಗಳಾಗಿ ಭಾಗವಹಿಸಿದ್ದರು. ಇದೇ ರೀತಿ ಹಾಸನದಲ್ಲೂ ರಾಷ್ಟೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ವಿಜಯದಶಮಿ ಅಂಗವಾಗಿ ರಾಷ್ಟೀಯ ಸ್ವಯಂ ಸೇವಕರ ಪಥಸಂಚಲನ ಅದ್ದೂರಿಯಾಗಿ ನಡೆಯಿತು. ಶಂಕರಮಠ ರಸ್ತೆಯಲ್ಲಿರುವ ಸ್ವಪ್ನಕಟ್ಟೆ ಬಳಗದವರು ಪಥಸಂಚಲನ ಮಾಡುತ್ತಿದ್ದವರ ಮೇಲೆ ಹೂಮಳೆಗರೆದರು. ನಗರದ ಆರ್ಎಸ್ಎಸ್ ಗಣವೇಷಧಾರಿಗಳ ಪಥಸಂಚಲನವನ್ನು ನಗರದ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯಿಂದ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬಳಿಕ ಶಂಕರಮಠ ರಸ್ತೆ ಮಾರ್ಗವಾಗಿ ಅದೇ ಶಾಲಾ ಆವರಣಕ್ಕೆ ಹಿಂದಿರುಗಿತು. ಗಣವೇಷಧಾರಿಗಳ ಪಥಸಂಚಲನದ ಮಾರ್ಗದಲ್ಲಿ ಹಲವಾರು ಜನರು ಗಣವೇಷಧಾರಿಗಳಿಗೆ ತಮ್ಮ ಬೆಂಬಲ ಸೂಚಿಸಿದರು. ಮೊನ್ನೆ ಅರಕಲಗೂಡಿನಲ್ಲಿ ರಾಷ್ಟೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ವಿಜಯದಶಮಿ ಅಂಗವಾಗಿ ರಾಷ್ಟೀಯ ಸ್ವಯಂ ಸೇವಕರ ಪಥಸಂಚಲನ ಅದ್ದೂರಿಯಾಗಿ ನಡೆಯಿತು. ಸ್ವಾತಂತ್ರ್ಯ ಹೋರಾಟ ನೇತೃತ್ವ ವಹಿಸಿದ್ದ ನಾಯಕರುಗಳಿಗೆ ದೇಶದ ವಿಭಜನೆಯ ಅಧಿಕಾರವನ್ನು ಯಾರೂ ಕೊಟ್ಟಿರಲಿಲ್ಲ.
ಆದರೆ ಜಿನ್ನಾ ಜೊತೆ ಕೈಜೋಡಿಸಿ ಕೆಲ ಸ್ವಹಿತಾಸಕ್ತಿಯ ನಾಯಕರ ಫಲವಾಗಿ ದೇಶದ ವಿಭಜನೆಯಾಯಿತು ಎಂದು ಹಿಂದೂ ಜಾಗರಣಾ ವೇದಿಕೆಯ ದಕ್ಷಿಣ ಭಾರತದ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಕಾರಂತ ಆರೋಪಿಸಿದರು. ಹಾಸನ ಜಿಲ್ಲಾ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ಶಿಕ್ಷಾ ವರ್ಗದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಎಲ್ಲಿಯೂ ನಾಲ್ಕು ಗೋಡೆಗಳ ಮಧ್ಯೆ ತನ್ನ ರಾಷ್ಟೀಯ ವಿಚಾರವನ್ನು ಪ್ರತಿಪಾದಿಸುತ್ತಾ ಬಂದಿಲ್ಲ. ಬಹಿರಂಗವಾಗಿ ಮೈದಾನಗಳಲ್ಲಿ ಭಗವದ್ವಾಜದ ಮೂಲಕ ತನ್ನ ರಾಷ್ಟೀಯ ಚಿಂತನೆಯನ್ನು ಪ್ರತಿಪಾದಿಸುತ್ತಿದೆ. ಆದರೆ ಅದನ್ನು ವಿವಾದವಾಗಿ ರೂಪುಗೊಳಿಸಲಾಗುತ್ತದೆ. ಹಿಂದುತ್ವ ಎಂಬುದು ಎಲ್ಲೋ ಎರವಲು ತಂದ ಸಮಾಜವಾದವೂ ಅಲ್ಲ, ಸಮತಾವಾದವೂ ಅಲ್ಲ ಎಂದು ಪ್ರತಿಪಾದಿಸಿದರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಸ ವಿಂಗಡಣೆಯಿಂದ ಗೊಬ್ಬರ ತಯಾರಿಸಿ ಅದರಿಂದ ಬರುವ ಹಣದಿಂದ ಮೇಲ್ವಿಚಾರರಿಗೆ ನೀಡಲು ಸಹಾಯವಾಗುತ್ತದೆ. ಕಸದ ವಿಲೇವಾರಿಗೆ ದೊಡ್ಡ ಪ್ರಮಾಣದ ಜಾಗ ಬೇಕಾಗಿದೆ. ಅದಕ್ಕೆ ಸೂಕ್ತವಾದ ಜಾಗವನ್ನು ಗುರುತಿಸಿ ಅಲ್ಲಿ ಸ್ಥಳಾಂತರಿಸಲಾಗುವುದು. ಸನ್ಯಾಸಿಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ವಾಸಿಗಳು ಇದರಿಂದ ಹಲವಾರು ಸಮಸ್ಯೆಗಳು ಬರುತ್ತಿದೆ ಎಂದು ದೂರಿದ್ದಾರೆ. ಇದನ್ನು ಮನಗಂಡು ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚ ಅನಂತ ಸುಬ್ರಾಯ ಮಾತನಾಡಿ, ಹಿಂದಿನ ಸರ್ಕಾರ ನೀಡಿದ ಅನುದಾನಗಳನ್ನು ಈಗಿನ ಸರ್ಕಾರ ತಡೆಹಿಡಿದಿರುವುದು ಇದು ರಾಜಕೀಯ ದ್ವೇಷವೆಂದು ಕಾಣುತ್ತಿದೆ. ಹಲವಾರು ಬಾರಿ ವೇದಿಕೆಯಲ್ಲಿ, ಸಭೆಗಳಲ್ಲಿ ಹಾಗೂ ವಿಧಾನಸಭೆಗಳಲ್ಲಿ ಎಚ್ಡಿ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರೂ ಇದರ ಬಗ್ಗೆ ಚಕಾರವೆತ್ತುತ್ತಿಲ್ಲ. ಅಭಿವೃದ್ಧಿ ಮುಂದೆ ಇಟ್ಟುಕೊಂಡು ರಾಜ್ಯವಾಳುತ್ತಿರುವ ಬಿಜೆಪಿ ಸರ್ಕಾರ ಯಾವ ಮಾನದಂಡದ ಮೇಲೆ ರಾಜ್ಯದ ಅಧಿಕಾರ ನಡೆಸುತ್ತಿದೆ? ಜನರೇ ಹೇಳಬೇಕು, ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾದ ಸರ್ಕಾರ ಅನುದಾನವನ್ನೇ ತಡೆಹಿಡಿದರೆ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದರು. ಬೇಲೂರು ಏನು ಪುರಸಭೆ ಇದೆ, ಪುರಸಭೆ ಇದೆ ಅಂತ ಸ್ಯಾಗ್ರಿಗೇಷನ್ ಇಲ್ಲಿ ಏನು ನಡೀತಾ ಇದೆ, ಹೆಚ್ಚುವರಿಯಾಗಿ ಇವತ್ತು ಶೆಡ್ಡನ್ನು ಮಾಡ್ತಕ್ಕಂಥದ್ದು, ಒಂದು ಬಿಲ್ಡಿಂಗ್ ಆಗ್ತಕ್ಕಂಥ, ಅದು ಪೂರಕವಾಗಿ ಇವತ್ತು ಸುಮಾರು 70 ಲಕ್ಷ ರೂಪಾಯಿನ ಒಂದು ಅನುದಾನದಲ್ಲಿ ಕಾರ್ಯಕ್ರಮವನ್ನು ಇವತ್ತು ಬುದ್ಧಿ ಪೂಜೆ ನಡೆಸಿದ್ದೇವೆ. ನಂತರ ಇನ್ನೂ ಸಹ ನಾವು ಭಾಳ ಸಮಸ್ಯೆ ಅದು ಗೊತ್ತಿದೆ. ಈಗ ಮಾಡ್ತಕ್ಕಂಥ ಕೇವಲ ಆಟೋದಲ್ಲಿ ಬರ್ತಕ್ಕಂಥ ಏನು ಅಲ್ಲಿ ಡಿವೈಡ್ ಮಾಡಿ ಹಸಿ ಕಸ ಮತ್ತು ಒಣ ಕಸ ಅದು ಸಂಬಂಧಪಟ್ಟಂಗೆ ನಾವು ತ್ಯಾಜ್ಯ ವಸ್ತುಗಳನ್ನ ಇಲ್ಲಿ ವಿಂಗಡಣೆ ಮಾಡಿ ಬೇರ್ಪಡಿಸ್ತಕ್ಕಂಥದ್ದನ್ನ ಗೊಬ್ಬರ ಆಗೋರಿಗೂ ಸಹ ಇವತ್ತು ಸಂಪೂರ್ಣವಾಗಿ ಇಲ್ಲಿ ಸ್ಯಾಗ್ರಿಗೇಷನ್ ಮಾಡಿ ಗೊಬ್ಬರ ಮಾಡ್ತಕ್ಕಂಥ ಕಾರ್ಯಕ್ರಮ ಸಣ್ಣ ಪ್ರಮಾಣ ನಡೀತೈತೆ. ಅಡಿಷನಲ್ ಆಗಿ ಅದು ಪೂರ್ವಕವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಇಲ್ಲಿ ಸ್ಟಾಕ್ ಮಾಡ್ತಕ್ಕಂಥದ್ದು ಜಾಗದ ಸಮಸ್ಯೆ ಇದೆಲ್ಲ ಉಳಿಯುತ್ತೆ ಅಂತ ನಮ್ಮ ಒಂದು ಮೂಲದಲ್ಲಿ ಆಗಬೇಕು. ಪ್ಲಾಸ್ಟಿಕ್ ತಯಾರು ಮಾಡೋರು ಯಾರು ಬೇರೆ ದೇಶದಾರ? ನಮ್ಮಲ್ಲಿ ಫ್ಯಾಕ್ಟ್ರಿಗಳು ತಾನೇ. ಆ ಪ್ರೊಡಕ್ಷನ್ ಇಲ್ಲ, ಅಲ್ಲೇ ನಿಂತು ಯಾಕೆ ಪ್ಲಾಸ್ಟಿಕ್ ಬರುತ್ತೆ? ಸರ್ಕಾರ ಕಾನೂನು ಮಾಡೋದೊಂದು ಇಡೋದೊಂದು, ಸರ್ಕಾರದ ಇದರಲ್ಲಿ ಲೋಪದೋಷ ಇದೆ. ಅದು ಸಮಗ್ರವಾಗಿ ಸಾರ್ವಜನಿಕರು, ನಾವು, ಸರ್ಕಾರ, ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಸೇರ್ಕೊಂಡು, ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಒಂದು ಕೋಪ್ರೇಷನ್ ಇದ್ದರೆ ಒಂದು ಮಾಡ್ಬೋದೇ ಹೊತ್ತು ಒಬ್ಬರದೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತಾ ಇದ್ವಿ ಚರಂಡಿಗಳು ಇವತ್ತು ಮಳೆಯಲ್ಲಿ ನೀರು ಹೋಗ್ದಲ್ಲೇ ಕಟ್ಟಿಯಂಬಿಟ್ಟು ಎಲ್ಲ ತಗ್ಗಿನ ಪ್ರದೇಶ ನುಗ್ಗುತ್ತೆ. ಕಾರಣ ಏನು ಹೇಳ್ರಿ, ಪ್ಲಾಸ್ಟಿಕ್ ಎಲ್ಲ ಹೋಗಿ ಚರಂಡಿ ಕವರ್ ಆಗುತ್ತೆ, ನೀರೆಲ್ಲರೂ ಒಂದು ಜಾಗ ನೋಡ್ಕೊಳ್ಳೇಬೇಕಲ್ಲ. ಆ ಕಾರಣ ಇದು ಮೂಲತಃ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಆ ಹಂತದಲ್ಲೇ ನಾವು ನಿಷೇಧ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದ್ರ ಜೊತೆ ಸಾರ್ವಜನಿಕರು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಒಟ್ಟಿನ ಒಂದು ಸಹಕಾರದಿಂದ ನಾವು ಇದನ್ನೆಲ್ಲ ಸಮಸ್ಯೆ ಬಗೆಹರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಸನ್ಮಾನ್ಯ ರೇವಣ್ಣವರು, ಕುಮಾರಸ್ವಾಮಿಯವರು, ಕ್ಷೇತ್ರ ಶಾಸಕರಾದ ಲಿಂಗೇಶ್ವರವರು ಅನೇಕ ವೇದಿಕೆಗಳ ಮೇಲೆ, ಅನೇಕ ಮಾಧ್ಯಮಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಜನಪರವಾಗಿ ಯೋಚನೆ ಮಾಡತಕ್ಕಂಥ ಸರ್ಕಾರ ಹಿಂದಿನ ಸರ್ಕಾರಗಳು ಕೊಟ್ಟಂಥ ಅನುದಾನಗಳನ್ನು
ಯಾವ ಕಾರಣಕ್ಕೂ ಕೂಡ ರದ್ದು ಮಾಡಬಾರ್ದು. ಇವತ್ತು ಈ ಸರ್ಕಾರ ಇದೆ, ಮುಂದೆ ನಮ್ಮ ಸರ್ಕಾರ ಬರ್ಬೋದು. ನಾವು ಬಂದು ಬಿ ಜೆ ಪಿಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ರದ್ದು ಮಾಡತಕ್ಕಂಥದ್ದು ಕೂಡ ನ್ಯಾಯೋಚಿತವಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಈಗ ಮಾಡಿರ್ತಕ್ಕಂಥ ಸರ್ಕಾರ ತಪ್ಪು ಕೆಲಸ ನಿರ್ಧಾರ ತಗೊಂಡಿದೆ. ಆ ತಪ್ಪು ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಪುನರ್ವಿಮರ್ಶಿಸಿ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿ ಡಿ ಚಂದ್ರೇಗೌಡ, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿ, TAPCMS ಅಧ್ಯಕ್ಷ ರವಿ ಹಾಗೂ ಮುಂತಾದವರು ಹಾಜರಿದ್ದರು. ಬೇಲೂರು ತಾಲೂಕಿನ ಕೆಲ ಪಶು ವೈದ್ಯಾಧಿಕಾರಿಗಳು ತಮ್ಮ ಕಚೇರಿಯ ಕರ್ತವ್ಯವನ್ನು ಮರೆತು ಹೈನುಗಾರಿಕೆ ನಡೆಸುವ ರೈತರಿಂದ ಚಿಕಿತ್ಸೆಗೆ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ವ್ಯಾಪಕ ದೂರು ಬಂದಿದ್ದು, ಇಂತಹ ಪ್ರಕರಣಗಳು ಕಂಡು ಬಂದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬೇಲೂರು ಶಾಸಕ ಕೆಎಸ್ ಲಿಂಗೇಶ್ ಎಚ್ಚರಿಕೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಜಿಬಿ ರಂಗೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆ ರೈತರಿಗೆ ಪ್ರಮುಖ ಉದ್ಯೋಗವಾಗಬೇಕಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಶುಗಳಿಗೆ ಅನೇಕ ಕಾಯಿಲೆಗಳು ಬರುತ್ತಿದ್ದು, ಈ ಬಗ್ಗೆ ಪಶು ಇಲಾಖೆ ಎಸಿ ರೂಮ್ನಿಂದ ಆಚೆ ಬಂದು ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಸೂಕ್ತ ಚಿಕಿತ್ಸೆ ನೀಡಬೇಕಿದೆ. ಪ್ರಮುಖವಾಗಿ ಕಾಲುಬಾಯಿ ಜ್ವರದ ಬಗ್ಗೆ ವ್ಯಾಪಕ ಪ್ರಚಾರ ನೀಡಬೇಕು ಎಂದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಿಬಿ ರಂಗೇಗೌಡ ಮಾತನಾಡಿ, ಪಡಿತರ ಅಂಗಡಿಗಳಲ್ಲಿ ಹೆಬ್ಬೆಟ್ಟು ಪಡೆಯುವ ಸಂದರ್ಭದಲ್ಲಿ 1020 ರು ಹೆಚ್ಚು ಹಣ ಪಡೆಯುತ್ತಿದ್ದಾರೆ. ಅಲ್ಲದೆ ಹೆಬ್ಬೆಟ್ಟು ನೀಡಲು ಒಂದು ದಿನ, ಪಡಿತರ ಪಡೆಯಲು ಇನ್ನೊಂದು ದಿನವನ್ನು ಕಾಲಹರಣ ಮಾಡುತ್ತಿದ್ದಾರೆ. ಈ ಮಧ್ಯೆ ಇಂಟರ್ನೆಟ್ ಸಮಸ್ಯೆ ಹೆಚ್ಚಾಗಿ ಬಡವರು ಪಡಿತರಕ್ಕೆ ಅಲೆಯುವ ಹೀನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಳಸಂತೆಯಲ್ಲಿ ಪಡಿತರವನ್ನು ಮಾರಾಟ ಮಾಡುವ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಅಂಗಡಿಯ ಪರವಾನಿಗೆ ನಿಲ್ಲಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಟ್ ಇಂಜೆಕ್ಷನ್ಸ್ ಮತ್ತೊಂದಲ್ಲಿ ಡಿಪಾರ್ಟ್ಮೆಂಟ್ ಅವೆ, ಅದಕ್ಕೆ ಎಷ್ಟು ತಗೊಂಬಾರ್ದು? ಹೋಗಿ ಸರ್ವಿಸ್ ಮಾಡಿದ್ದಕ್ಕೆ ನನಗೆ ಅರ್ಥ ಗೊತ್ತಾಗುತ್ತೆ. ಅವ್ರದ್ದು ಇಲ್ಲಿಂದ ಅಲ್ಲಿ ಹೋಗಿ ಮಾಡಿದ್ದಾರೆ, ಅವ್ರು ಏನು ಸರ್ವಿಸ್ ಇಲ್ಲ, ಅದು ತಾಳ್ಬೇಕೇ ಇಲ್ಲ. ಒಂದು ಗ್ಲೂಕೋಸ್ ಹಾಕಿದ್ದು, ಎರಡು ಹಾಕಿದ್ದು, 3 ಇಂಜೆಕ್ಷನ್ ಕೊಟ್ಟು ಅಂದ್ಕೊಂಡು 300-400 ತಾಳ್ತಕ್ಕಂಥದ್ದು ಅಲ್ಲಲ್ಲೇ ನಮಗೆ ಗಮನ ಕೊಡ್ತಿದ್ದೇವೆ. ಅದು ಯಾವಕ್ಕೂ ಅವಕಾಶ ಮಾಡಬೇಡಿ. ಅವ್ರು ಏನು ಕೆಡಿಪಿ ಸಭೆಯಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್, ಉಪಾಧ್ಯಕ್ಷೆ ಜಮುನಾ ಅಣ್ಣಪ್ಪ ಹಾಜರಿದ್ದರು. ಬೇಲೂರು ಪಟ್ಟಣದ ನೆಹರು ನಗರ ಸಮುದಾಯ ಭವನದಲ್ಲಿ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಘಟಕದ ವತಿಯಿಂದ ತಾಲೂಕು ನಗರ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪ್ರವೀಣ್ ಶೆಟ್ಟಿ ಬಳಗದ ರಕ್ಷಣಾ ವೇದಿಕೆ ಅಧ್ಯಕ್ಷ ಸತೀಶ್ ಪಟೇಲ್ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಯಾರ ಸ್ವತ್ತು ಅಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಹಾಗೂ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹಾಗೂ ಕೆಲವರು ಹೊಟ್ಟೆ ಹೊರೆಯಲು ಸಂಘಟನೆಯನ್ನು ಇಬ್ಬಾಗ ಮಾಡಿ ಅವರು ಈ ಬಣ ನಮ್ಮದು, ಆ ಬಣ ನಮ್ಮದು ಎಂದು ಸಂಘಟನೆಯನ್ನು ಹೊಡೆಯುವಂತಹ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಪ್ರವೀಣ್ ಶೆಟ್ಟರ ಕರ್ನಾಟಕ ರಕ್ಷಣಾ ವೇದಿಕೆ ವಿಶೇಷವಾದ ಸ್ಥಾನಮಾನವಿದ್ದು ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಮುನ್ನುಗ್ಗುತ್ತಿದೆ ಎಂದು ತಿಳಿಸಿದರು. ಅತಿ ಶೀಘ್ರದಲ್ಲಿ ಬೇಲೂರಿನಿಂದ ಹಳೇಬೀಡು ಮಾರ್ಗವಾಗಿ ಪಾದಯಾತ್ರೆ ಮೂಲಕ ನಮ್ಮ ನೀರು ಮತ್ತು ನಮ್ಮ ಹಕ್ಕು ಎಂಬ ವಾಕ್ಯದೊಂದಿಗೆ ಬೃಹತ್ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹಿಳಾ ನಗರ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷೆ ಸುಧಾ ಗಿರೀಶ್, ನಮ್ಮ ಮಾತೃಭೂಮಿಯಲ್ಲಿ ಹೆಣ್ಣಿಗೆ ವಿಶೇಷವಾದ ಗೌರವವಿದ್ದು, ಈ ದಿನ ಹೆಣ್ಣಿನ ಮೇಲೆ ಆಗುತ್ತಿರುವ ದಬ್ಬಾಳಿಕೆಯನ್ನು ತಡೆಯಲು ಹೋರಾಟದ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಸಂಕಷ್ಟಕ್ಕೆ ಒಳಗಾಗಿರುವ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವುದಷ್ಟೇ ಅಲ್ಲದೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಕೊಡಿಸುವಂತಹ ಮಹತ್ವದ ಕೆಲಸವನ್ನು ಮಹಿಳೆಯರು ಮಾಡಬೇಕಿದ್ದು, ಪ್ರತಿಯೊಬ್ಬರೂ ಸಹ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬಿಟ್ಟು ಸಂಘಟನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ತಿಳಿಸಿದರು. ಅದರಿಂದ ಪ್ರತಿ ತುಂಬಾ ಹತ್ರ ನಾವು ಹೋಗಿ ಸಾಲ ಮಾಡ್ತೀವಿ. ಈ ತಾಲೂಕಿಗೆ ಬಂದು ನಾವು ಸಾಲ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಅಧ್ಯಕ್ಷ ಆಗಲಿ ನಗರಾಧ್ಯಕ್ಷ ಆಗಲಿ ನಿಮ್ಮ ಜೊತೆ ಇರ್ತಾರೆ, ಅವ್ರು ನಿಮ್ಮ ಜೊತೆ ಸೇರಿ ಕೆಲಸ ಮಾಡ್ತಾರೆ. ನಿಮ್ದು ಏನೇ ಸಮಸ್ಯೆ ಇದ್ದರೂ ಅವ್ರ ಹತ್ರ ಹೇಳಿ, ಅವ್ರಿಗೆ ಆಗ್ದೇ ಇದ್ದಾಗ ಜಿಲ್ಲಾ ಮಟ್ಟದಲ್ಲಿ ಇದ್ದಾಗ ಖಂಡಿತ ನಾವು ನಿಮಗೆ ಸಹಾಯ ಮಾಡ್ತೀವಿ. ಬೆಳಗಾವಿ ನಾವು ಮನಸ್ಸು ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಮೇಲ್ ಅವನು ಕರ್ನಾಟಕದ ಮೇಯರ್ ಆಗಿ ಈ ರೀತಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಯಿಂದ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ವಿಧಾನ ವಿಕಾಸಸೌಧದೊಳಗೆ ಅವನಿಗೆ ಮುಖ ಬಸಿ ಬಿಡೋದು, ಅವನಿಗೆ ಅವನಿಗೆ ದಂಡ ಬಸಗಳೆಲ್ಲ ಮಾಡಿದಂಥ ಏಕೈಕ ನಾಯಕರು ಪ್ರವೇಶ ಇಟ್ಟರು. ಜೊತೆಗೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರಲ್ಲಿ ಏನಾದರೂ ನಡೆದಿದೆ ಅಂದರೆ ಘಟನೆಗಳು ನಡೆದಿದೆ ಅಂತಂದರೆ ಅದಕ್ಕೆ ಮುಂಚೂಣಿಯ ಏಕೈಕ ನಾಯಕ ಪ್ರವೀಣ್ ಶೆಟ್ಟಿಯವರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷೆ ವಿಶಾಲಾಕ್ಷಿ, ನಗರ ಘಟಕದ ಅಧ್ಯಕ್ಷೆ ಶೋಭಾ, ಗೌರವ ಅಧ್ಯಕ್ಷೆ ಚೈತ್ರ, ನೇತ್ರ, ಕವಿತಾ, ಯೋಗಿನಿ, ಧರ್ಮರಾಜು ಹಾಗೂ ಮುಂತಾದವರು ಹಾಜರಿದ್ದರು. ಎಚ್ಸಿಎನ್
ಆಮೇಲೆ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದ ಜನತೆಗೆ ಒಂದು ಗುಡ್ ನ್ಯೂಸ್, ಅದೇ SRS ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕರ್ನಾಟಕದಲ್ಲಿ 21 ಶೋರೂಮ್ಗಳು, 5 ಪ್ರಾದೇಶಿಕ ಕಚೇರಿಗಳನ್ನ ಹೊಂದಿರುವಂತ ಈ ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹಾಸನದಲ್ಲಿ ಒಂದು ಹೊಸ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ಶೋರೂಮ್ ಅನ್ನ ಪ್ರಾರಂಭಿಸಿದ್ದಾರೆ. ಇಲ್ಲಿ ನಿಮ್ಮ ಕೈ ಎಟುವಂತ ದರದಲ್ಲಿ ಎಲ್ಲಾ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ಗಳು, ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಪ್ರತಿಯೊಂದು ಕೂಡ ದೊರೆಯುತ್ತೆ. ಅದು ವರ್ಲ್ಪೂಲ್ ಆಗಿರ್ಬೋದು, ಎಲ್ ಜಿ, ಹೈಯರ್, ಹೀಗೆ 10 ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳಲ್ಲಿ ನಿಮ್ಗೆ ಲಭ್ಯವಿದೆ. ಹಾಗಿದ್ರೆ ವೀಕ್ಷಕರೇ, ಮತಿನ್ಯಾಕ್ ತಡ, ಹಿಂದೆ SRS ಶುಭಂ ಎಲೆಕ್ಟ್ರಾನಿಕ್ ಎಕ್ಸ್ಕ್ಲೂಸಿವ್ ಶೋರೂಮ್ಗೆ ಭೇಟಿ ಕೊಡಿ. SRS ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್, SRS ಬಿಲ್ಡಿಂಗ್, BM ರಸ್ತೆ, ಹಾಸನ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಹೇಮಾವತಿ ಮುಳುಗಡೆ ಸಂತ್ರಸ್ತರ ಭೂ ಹಂಚಿಕೆಯಲ್ಲಿ ಅಕ್ರಮ ಎಸಗಿರುವ ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಜಿಲ್ಲಾಧಿಕಾರಿ ತಡೆ ನೀಡಿದ್ದಾರೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆರೋಪಿಸಿದರು. ಪ್ರಭಾವಿಗಳು ಡಿಸಿ ಮೇಲೆ ಒತ್ತಡ ತಂದಿದ್ದಾರೆ, ಇದರಲ್ಲಿ ದೊಡ್ಡ ಅಕ್ರಮ ನಡೆದಿದೆ, ಜಮೀನು ತೆಗೆದುಕೊಂಡು ಕಲ್ಲು ಗಣಿಗಾರಿಕೆ ಮಾಡುತ್ತಿದ್ದಾರೆ, ಕೂಡಲೇ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಇದರ ಹೆಚ್ಚುವರಿ ಜಮೀನನ್ನು ವಶಕ್ಕೆ ಪಡೆದು ಅರಣ್ಯ ಇಲಾಖೆಗೆ ನೀಡಬೇಕು, ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ. ಪ್ರಾಮಾಣಿಕವಾದ ಅಧಿಕಾರಿಗಳಿಗೆ ಸರ್ಕಾರದಲ್ಲಿ ಉಳಿಗಾಳವಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಅಕ್ರಮ ಮಾಡಿರುವವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಕೇಸ್ ದಾಖಲಿಸದೇ ಇದ್ದರೆ ಅದರ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಕಳೆದ 12 ದಿನಗಳಿಂದ ಹಾಸನದ BM ರಸ್ತೆಯ ಸರಾಯು ಹೋಟೆಲ್ನಲ್ಲಿ ತಂಗಿದ್ದ 23 ವರ್ಷದ ಭವಿತಾ ಭಾನುವಾರ ಬೆಳಗ್ಗೆ ಆಕೆ ತಾನು ತಂಗಿದ್ದ ಹೋಟೆಲ್ನ ಹಿಂಬದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಆಕೆಯ ಪಾಲಕರು ಆಕೆಯ ಶವವನ್ನು ಗುರುತು ಹಿಡಿದಿದ್ದಾರೆ ಹಾಗೂ ಆಕೆಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ನಿವಾಸ್ ಸೆಪಟ್, ಭುವಿತಾ ತಾನಾಗಿ ಬಿದ್ದಳೆ, ಕೊಲೆಯೇ ಎಂಬುದನ್ನು ತನಿಖೆ ಮಾಡಲಿದ್ದೇವೆ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ.
ಪ್ರಕರಣ ಸಂಬಂಧ ಪವನ್ ಹಾಗೂ ಪುನೀತ್ ಎಂಬ ಇಬ್ಬರನ್ನು ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಹಾಸನ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭುವಿತ ಕೈನಲ್ಲಿದ್ದ ಪುನೀತ್ ಹೆಸರಿನ ಹಚ್ಚೆ ಮತ್ತಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದರದ್ದು ಈಗ ನಮಗೆ ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕ್ರಿಮಿನಲ್ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ವಿ. ಅದು ನಮ್ಮ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮ ಪ್ರಿಲಿಮಿನರಿ ಇನ್ಕ್ವೈರಿ ಪ್ರಕಾರ ಭವಿತಾ ಅಲ್ಲಿ ಅವರ ರೂಮ್ ನಂಬರ್ ನಂಬರ್ದಲ್ಲಿ ಇಲ್ಲ. ಹಾಸನಾಂಬ ಜಾತ್ರಾ ಮಹೋತ್ಸವ ಶಕ್ತಿ ದೇವತೆಯ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು, ಜಿಲ್ಲಾಡಳಿತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು, ಅರಕಲಗೂಡು ಅಂಬೇಡ್ಕರ್ ಶಾಲೆಯಲ್ಲಿ ಬರೀ ಕೊರತೆಗಳು, ಮಕ್ಕಳ ಆರೋಗ್ಯದ ಬಗ್ಗೆ ಆತಂಕದಲ್ಲಿರುವ ಪೋಷಕರು, ಎಲ್ಲ ಸರಿಯಾಗಿದೆ ಎನ್ನುವ ಶಾಲಾ ಮುಖ್ಯಸ್ಥರು, ಬೇಲೂರಿನಲ್ಲಿ ಸ್ವಚ್ಛತಾ ಅಭಿಯಾನ, ಸುಮಾರು 70 ಲಕ್ಷ ವೆಚ್ಚದಲ್ಲಿ ಕಸ ಹಾಕಲು ಕಟ್ಟಡ ಮತ್ತು ಸ್ಥಳ ನಿಗದಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ.